ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳ ಟಾಪ್ ಮೂವತ್ತು ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಮೊದಲನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಹಿ ಬಿಂಗ್ ಜಿಯಾವೋ ಅವರು ಕೊರಿಯಾ ಓಪನ್ ಎರಡು ಸಾವಿರದ ಹತ್ತೊಂಬತ್ತರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇವರು ಯಾವ ದೇಶದವರು ಉತ್ತರ ಆಪ್ಷನ್ ಮೂರು ಇವರು ಚೀನಾ ದೇಶದವರು ಜಗತ್ತಿನ ಎಷ್ಟು ರಾಷ್ಟ್ರಗಳಲ್ಲಿ ಫ್ರೆಂಚ್ ಭಾಷೆಯು ಅಧಿಕೃತ ಭಾಷೆಯಾಗಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಜಗತ್ತಿನ ಇಪ್ಪತ್ತೊಂಬತ್ತು ಅಂದ್ರೆ ಟ್ವೆಂಟಿ ನೈನ್ ರಾಷ್ಟ್ರಗಳಲ್ಲಿ ಫ್ರೆಂಚ್ ಭಾಷೆಯು ಅಧಿಕೃತ ಭಾಷೆಯಾಗಿದೆ ಅರವತ್ನಾಲ್ಕನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನವನ್ನು ಆಯೋಜಿಸಿದ ದೇಶ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಉಗಾಂಡ ಯಾವ ದೇಶವು ಶ್ರೇಷ್ಠವಾದ ಮತ್ತು ದೀರ್ಘವಾದ ಹಿಂದೂ ಹಬ್ಬ ದಶೈನ್ ಅನ್ನು ಆಚರಿಸಿದೆ ಇದರ ಉತ್ತರ ಆಪ್ಷನ್ ಒಂದು ನೇಪಾಳ ದೇಶವು ಹಿಂದೂ ಹಬ್ಬ ಅಂದ್ರೆ ಅತ್ಯಂತ ದೀರ್ಘವಾದಂತಹ ಹಿಂದೂ ಹಬ್ಬ ಬಡಾ ಅನ್ನು ಆಚರಿಸಿದೆ ಈ ಕೆಳಗಿನವುಗಳಲ್ಲಿ ಜಿ ಟ್ವೆಂಟಿ ಆರ್ಥಿಕತೆಯ ಭಾಗವಾಗಿರುವ ಏಕೈಕ ಅರಬ್ ದೇಶ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಸೌದಿ ಅರೇಬಿಯಾ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ದೇಶದಲ್ಲಿಯೇ ಪ್ರಪ್ರಥಮವಾಗಿ ರಸ್ತೆ ಬದಿ ಮಾರಾಟಗಾರರ ಕಾಯ್ದೆಯನ್ನು ಜಾರಿಗೆ ತಂದಿದೆ ಇದರ ಉತ್ತರ ಆಪ್ಷನ್ ಎರಡು ದೆಹಲಿ ಖಾಸಗಿ ನಿಯೋಜನೆಗಳನ್ನು ಕಾರ್ಪೊರೇಟ್ ಬಾಂಡ್ಗಳ ನಿಯಮದೊಂದಿಗೆ ಹೊಂದಿಸಲು ಹೂಡಿಕೆದಾರರಿಗೆ ನಿಗದಿಪಡಿಸಲಾಗಿರುವ ಕನಿಷ್ಠ ಚಂದಾದಾರಿಕೆ ಅಥವಾ ಸಬ್ಸ್ಕ್ರಿಪ್ಷನ್ ಮೊತ್ತ ಎಷ್ಟು ಇದರ ಉತ್ತರ ಆಪ್ಷನ್ ಒಂದು ಕನಿಷ್ಠ ಸಬ್ಸ್ಕ್ರಿಪ್ಷನ್ ಮೊತ್ತ ಎಷ್ಟಂದರೆ ಹತ್ತು ಲಕ್ಷ ಬಾತುಕಮ್ಮ ಈ ಕೆಳಗಿನ ಯಾವುದರ ಹಬ್ಬವಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಫ್ಲವರ್ಸ್ ಅಂದರೆ ಹೂಗಳ ಹಬ್ಬವಾಗಿದೆ ಬಿಹು ಎಂಬುದು ಈ ಕೆಳಗಿನ ಯಾವ ರಾಜ್ಯಗಳ ಜಾನಪದ ನೃತ್ಯವಾಗಿದೆ ಇದು ತುಂಬಾ ಬೇಸಿಕ್ ಪ್ರಶ್ನೆ ಎಲ್ಲರೂ ಗೊತ್ತಿರಬೇಕಿದು ಅಸ್ಸಾಂ ರಾಜ್ಯದ ಒಂದು ಜಾನಪದ ನೃತ್ಯವಾಗಿದೆ ಬಿಹು ಎಂಬುದು ಅಥ್ಲೆಟಿಕ್ಸ್ನಲ್ಲಿ ಟ್ರ್ಯಾಕ್ ಇವೆಂಟ್ನಲ್ಲಿ ಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಅವಿನಾಶ್ ಸೇಬಲ್ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಎರಡರಿಂದ ಆರರವರೆಗೆ ಜರುಗಿದ ಗಾಂಧಿ ಚಲನಚಿತ್ರೋತ್ಸವವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಇದರ ಉತ್ತರ ಆಪ್ಷನ್ ಮೂರು ಮುಂಬೈ ಅಕ್ಟೋಬರ್ ಎರಡರಂದು ಜಲಾಂತರ್ಗಾಮಿ ಉಡಾವಣೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಹೊಸ ಪ್ರಕಾರದ ಪುಕ್ಗುಕ್ ಸಾಂಗ್ ಮೂರು ಅನ್ನು ಯಾವ ದೇಶವು ಇತ್ತೀಚೆಗೆ ಪರೀಕ್ಷಿಸಿತು ಪುಕ್ಗುಕ್ ಸಾಂಗ್ ತ್ರೀ ಅನ್ನು ಉತ್ತರ ಕೊರಿಯಾ ದೇಶವು ಇತ್ತೀಚೆಗೆ ಪರೀಕ್ಷೆ ಮಾಡಿತು ಅಕ್ಟೋಬರ್ ಒಂದು ಎರಡು ಸಾವಿರದ ಯಾವ ದಿನವನ್ನಾಗಿ ಆಚರಿಸಲಾಯಿತು ಇದರ ಉತ್ತರ ಆಪ್ಷನ್ ಮೂರು ವರ್ಲ್ಡ್ ವೆಜಿಟೇರಿಯನ್ ಡೇ ಅಂದ್ರೆ ವಿಶ್ವ ಸಸ್ಯಾಹಾರದ ದಿನ ಎರಡ್ ಸಾವಿರದ ಹತ್ತೊಂಬತ್ತರ ಸ್ವಚ್ಛತೆಯ ರೈಲ್ವೆ ನಿಲ್ ನಿಲ್ದಾಣ ಸಮೀಕ್ಷೆಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ ಇದರ ಉತ್ತರ ಎರಡ್ ಸಾವಿರದ ಹತ್ತೊಂಬತ್ತರ ಸ್ವಚ್ಛತೆಯ ರೈಲ್ವೆ ನಿಲ್ದಾಣ ಸಮೀಕ್ಷೆಯಲ್ಲಿ ಜೈಪುರ ನಗರವು ಅಗ್ರಸ್ಥಾನದಲ್ಲಿದೆ ಅಕ್ಟೋಬರ್ ಮೂರು ಮತ್ತು ನಾಲ್ಕರಂದು ನವದೆಹಲಿಯಲ್ಲಿ ನಡೆದ ವರ್ಲ್ಡ್ ಎಕನಾಮಿಕ್ ಫೋರಂನ ಮೂರನೇ ಭಾರತದ ಆರ್ಥಿಕ ಶೃಂಗಸಭೆಯ ಥೀಮ್ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಸ್ಟ್ರೆಂದನಿಂಗ್ ಸೌತ್ ಏಷ್ಯಾ ಇಂಪ್ಯಾಕ್ಟಿಂಗ್ ದಿ ವರ್ಲ್ಡ್ ಭಾರತದ ಮೊದಲ ಬಹುಪದರದ ಅಂದರೆ ಮಲ್ಟಿಲೇಯರ್ಡ್ ಪ್ಲಾಸ್ಟಿಕ್ ಸಂಗ್ರಹ ಮತ್ತು ಮರುಬಳಕೆ ಉಪಕ್ರಮವನ್ನು ಯಾವ ಕಂಪನಿ ಪರಿಚಯಿಸಿತು ಇದರ ಉತ್ತರ ಆಪ್ಷನ್ ಒಂದು ಟಿ ಸಿ ಒಂದು ಫುಲ್ ಫಾರ್ಮ್ ಏನಂದರೆ ಇಂಪೀರಿಯಲ್ ಟೊಬ್ಯಾಕೊ ಕಂಪನಿ ಖಿರ್ ಗಂಗಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದರ ಉತ್ತರ ಆಪ್ಷನ್ ಒಂದು ಹಿಮಾಚಲ ಪ್ರದೇಶ ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ಖಂಡಾಂತರ ಶ್ರೇಣಿಯ ಎಫ್ ಫಾರ್ಟಿ ಒನ್ ಎಂಬ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವ ದೇಶಕ್ಕೆ ಸೇರಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಚೀನಾ ದೇಶಕ್ಕೆ ಈ ಕ್ಷಿಪಣಿಯು ಸೇರಿದೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಹೀಗೂ ಕರೆಯುತ್ತಾರೆ ಇದರ ಉತ್ತರ ಆಪ್ಷನ್ ಎರಡು ಟ್ರೇನ್ ಏಟೀನ್ ರಾಷ್ಟ್ರೀಯ ವಸತಿ ಬ್ಯಾಂಕ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಇದರ ಉತ್ತರ ಇಲ್ಲಿ ಮಾರ್ಕ್ ಆಗಿಲ್ಲ ಇದರ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಶಾರದಾ ಕುಮಾರ್ ಹೋತ ಇತ್ತೀಚೆಗೆ ಯಾವ ರಾಜ್ಯವು ಪಾನ್ ಮಸಾಲಾ ಅಥವಾ ಗುಟ್ಕಾ ಅನ್ನು ನಿಷೇಧಿಸಿದ ಮೂರನೇ ರಾಜ್ಯವಾಗಿದೆ ಇದರ ಉತ್ತರ ಆಪ್ಷನ್ ಮೂರು ರಾಜಸ್ಥಾನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಹೊಸ ಎಂಡಿ ಮತ್ತು ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಎಸ್ ಮಲ್ಲಿಕಾರ್ಜುನ್ ರಾವ್ ಯಾವ ರಾಜ್ಯವು ಮುಖ್ಯಮಂತ್ರಿ ಸುಪೋಷಣ್ ಅಭಿಯಾನ್ ಅಥವಾ ಮುಖ್ಯಮಂತ್ರಿ ಪೌಷ್ಟಿಕಾಂಶ ಯೋಜನೆಯನ್ನು ಪ್ರಾರಂಭಿಸಿದೆ ಇದರ ಉತ್ತರ ಆಪ್ಷನ್ ಮೂರು ಛತ್ತೀಸ್ಗಢ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಂಡಳಿಯಲ್ಲಿ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಸುರ್ಜಿತ್ ಎಸ್ ಭಲ್ಲಾ ಮಹಾತ್ಮ ಗಾಂಧಿ ಅವರ ನೂರ ಐವತ್ತನೇ ಜನ್ಮದಿನದಂದು ಯಾವ ದೇಶವು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತು ಇದರ ಉತ್ತರ ಆಪ್ಷನ್ ಒಂದು ಫ್ರಾನ್ಸ್ ದೇಶ ಡ್ರೋನ್ ಇನ್ನೋವೇಟರ್ಸ್ ನೆಟ್ವರ್ಕ್ ಶೃಂಗಸಭೆ ಎರಡ್ ಸಾವಿರದ ಹತ್ತೊಂಬತ್ತನ್ನು ಎಲ್ಲಿ ನಡೆಸಲಾಗುತ್ತಿದೆ ಇದರ ಉತ್ತರ ಆಪ್ಷನ್ ಮೂರು ದೆಹಲಿ ಭಾರತೀಯ ಸಶಸ್ತ್ರ ಪಡೆಗಳ ಏಕೈಕ ಮಹಿಳಾ ದಳ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಮಿಲಿಟರಿ ನರ್ಸಿಂಗ್ ಸರ್ವಿಸ್ ಟಿಬಿಲಿಸಿ ಯಾವ ದೇಶದ ರಾಜಧಾನಿಯಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಜಾರ್ಜಿಯಾ ಈ ಕೆಳಗಿನ ಯಾವ ದೇಶ ಒಪೆಕ್ನ ಸದಸ್ಯತ್ವವನ್ನು ತೊರೆಯುವುದಾಗಿ ಘೋಷಿಸಿವೆ ಇದರ ಉತ್ತರ ಆಪ್ಷನ್ ಒಂದು ಈಕ್ವೆಡಾರ್ ಒಪೆಕ್ ಅಂದರೆ ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ನಾವು ವಿಶ್ವ ಬಾಹ್ಯಾಕಾಶ ವಾರವನ್ನು ಯಾವಾಗ ಆಚರಿಸಿದ್ದೇವೆ ವರ್ಲ್ಡ್ ಸ್ಪೇಸ್ ವೀಕ್ ಇದರ ಉತ್ತರ ಆಪ್ಷನ್ ಮೂರು ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹತ್ತರಂದು ವಿಶ್ವ ಬಾಹ್ಯಾಕಾಶ ವಾರವನ್ನು ಆಚರಿಸಲಾಗಿದೆ ಇದಿಷ್ಟು ಪ್ರಚಲಿತ ಘಟನೆಗಳ ಟಾಪ್ ಮೂವತ್ತು ಪ್ರಶ್ನೋತ್ತರಗಳಾಯಿತು ಈ ವಿಡಿಯೋ ನೀವು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಯಾರು ಫಾಲೋ ಮಾಡಿಲ್ಲ ಅವುಗಳ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಎಲ್ಲ ಗ್ರೂಪ್ಗಳಿಗೆ ಅಥವಾ ಪೇಜ್ಗಳಿಗೆ ಜಾಯ್ನ್ ಆಗ್ಬೋದು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಯಾರೂ ಜಾಯ್ನ್ ಆಗಿಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಒಂದು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿ ನಿಮಗೆ ಲಿಂಕ್ ಬರುತ್ತೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ